ಷಣ್ಮುಖಸ್ವಾಮಿಯವರ ವಚನದ ಸಾಲು. ನುಡಿಯಲಾಗದು ನುಡಿಯಲಾಗದು ನಯ ನಡೆ ನುಡಿ ಇಲ್ಲದವರೊಡನೆ, ನುಡಿಯಲಾಗದು ನುಡಿಯಲಾಗದು ದಯಗುಣವಿಲ್ಲದವರೊಡನೆ. ನುಡಿಯಲಾಗದು ನುಡಿಯಲಾಗದು ನಯ ನುಡಿ ಇಲ್ಲದವರೊಡನೆ, ನುಡಿಯಲಾಗದು ನುಡಿಯಲಾಗದು ದಯಗುಣ ಇಲ್ಲದವರೊಡನೆ. ನೋಡಿ, ನಾನು ನೀವು ಅಥವಾ ಯಾರು ಬೇಕಾದರೂ ಆಗಲಿ ಎಲ್ಲರ ಜೊತೆಯಲ್ಲೂ ಮಾತಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆಗಳು, ಕಲ್ಪನೆಗಳು, ವಿಚಾರಗಳು ಮತ್ತೊಬ್ಬ ವ್ಯಕ್ತಿಗಿಂತಲೂ ಕೂಡ ಭಿನ್ನವಾಗಿರ್ತವೆ, ಬೇರೆ ಬೇರೆ ರೀತಿಯಲ್ಲಿರ್ತದೆ. ಅದರಲ್ಲಿಯೂ ಕೂಡ ಜಾತಿ ಧರ್ಮ ದೇವರುಗಳ ನೆಲೆಯಲ್ಲಿ ನಿಂತುಕೊಂಡು ಸಕ್ರಿಯವಾಗಿರ್ತಕ್ಕಂಥ ಕಾರ್ಯ ಅಂದರೆ ತಮ್ಮ ತಮ್ಮ ಜಾತಿಯ ಮೇಲೂ ತಮ್ಮ ಧರ್ಮವೇ ಮೇಲೂ ತಮ್ಮ ದೇವರೇ ಶ್ರೇಷ್ಠ ಅನ್ನತಕ್ಕಂಥ ವಾದ ಮಾಡುವವರ ಜೊತೆಯಲ್ಲಿ ನೀವು ಮಾತಾಡೋಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಅವರು ತಮ್ಮ ನೆಲೆಯನ್ನು ಬಿಟ್ಟು ಅತ್ತಿತ್ತ ಕಿಂಚಿತ್ತಾದರೂ ಕೂಡ ಸರಿಯುವುದಿಲ್ಲ. ಆದ್ದರಿಂದ ನುಡಿಯಲು ಆಗದು ನುಡಿಯಲು ಆಗದು, ನುಡಿ ಅಂದರೆ ಮಾತಾಡು, ಮಾತಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರ ಜೊತೆಯಲ್ಲಿ? ನಯ ನಡೆ ನುಡಿ ಇಲ್ಲದವರೊಡನೆ. ನಯ ಅಂದರೆ ನಯವಾದದ್ದು ಅಂತಂದರೆ ಬಹಳ ಮೃದುವಾದದ್ದು. ನಯವಾದ ನುಡಿ ಅಂತ ಅಂದ್ರೇನು? ಕೇಳುವವರ ಮನಸ್ಸನ್ನು ನಾನು ನೋಯಿಸಬಾರ್ದು, ಕೇಳುವವರ ಮನಸ್ಸಿಗೆ ಅರಿವನ್ನು ಆನಂದವನ್ನು ಉಂಟು ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಮಾತಾಡಿದ್ರೆ ಅದು ನಯವಾದ ನುಡಿ. ನಯ ನುಡಿ ಇಲ್ಲದವರೊಡನೆ ಅಂದರೆ ಆ ನಯ ನುಡಿ ಇಲ್ಲದೆ ಇದ್ದರು ಎಂಥವರು? ಅವರಾಡುವ ಮಾತುಗಳು ಕೇಳುಗರ ಮನಸ್ಸನ್ನು ಘಾಸಿಗೊಳಿಸ್ತವೆ, ಕೇಳುವವರ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡಿಸ್ತವೆ, ಕೇಳುವವರ ಮನಸ್ಸಿನಲ್ಲಿ ತೀವ್ರತರವಾಗಿರ್ತಕ್ಕಂಥ ಭಯವನ್ನು ಉಂಟು ಮಾಡ್ತವೆ. ಆದ್ದರಿಂದ ನಯ ನುಡಿ ಇಲ್ಲದವರೊಡನೆ ನಾವು ಮಾತನಾಡಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ, ಮಾತನ್ನು ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ಯಾರ ಜೊತೆ ಮಾತಾಡೋಕ್ಕಾಗೋದಿಲ್ಲ. ನುಡಿಯಲಾಗದು ನುಡಿಯಲಾಗದು ದಯಗುಣ ಇಲ್ಲದವರೊಡನೆ. ದಯೆ ಅಂದ್ರೇನು? ಮತ್ತೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸಹಮಾನವರ ಜೊತೆಯಲ್ಲಿ ಪ್ರೀತಿಯ ಕರುಣೆಯ ಸಹನೆಯ ಮೈತ್ರಿಯ ಭಾವಗಳನ್ನು ಹೊಂದಿರುವುದಕ್ಕೆ ದಯೆ ಅಂತೆ. ಇಂತಹ ದಯೆ ಇಲ್ಲದವರೊಡನೆ, ದಯೆ ಗುಣ ಇಲ್ಲದವರೊಡನೆ ನಾವು ಮಾತನಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರ ಮಾತುಗಳು ಅಷ್ಟು ಕರ್ಕಶವಾಗಿರ್ತವೆ ಮತ್ತು ಅವರು ತಾವು ಮಾತನಾಡದ್ದನ್ನೇ ಸರಿ ಅಂತ ವಾದ ಮಾಡ್ತಿರ್ತಾರೆ. ನಯ ನುಡಿ ಇಲ್ಲದ ಮತ್ತು ದಯಾಗುಣವಿಲ್ಲದ ವ್ಯಕ್ತಿಗಳ ಸಂಗಡ ಯಾವುದೇ ಬಗೆಯ ಒಡನಾಟವನ್ನಾಗಲಿ ಇಲ್ಲವೇ ಮಾತುಕತೆಯನ್ನಾಗಲಿ ಇಲ್ಲವೇ ನಂಟನ್ನಾಗಲಿ ಹೊಂದಲು ಆಗುವುದೇ ಇಲ್ಲ. ಏಕೆಂದರೆ ನಯ ನಡೆನುಡಿ ಇಲ್ಲದ ವ್ಯಕ್ತಿಗಳು ಇತರರ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಚಾಡಿಯ ಸುಳ್ಳಿನ ಅಸೂಯೆಯ ಅಪನಂಬಿಕೆಯ ಮತ್ತು ಹಗೆತನದ ಮಾತುಗಳನ್ನು ಸದಾಕಾಲ ಆಡುತ್ತಿರುತ್ತಾರೆ. ಇಂತಹ ವ್ಯಕ್ತಿಗಳು ಬಾಯ್ಬಿಟ್ರೆ ಸಾಕು ಬೇರೆಯವರ ಮನಸ್ಸನ್ನು ಘಾಸಿಗೊಳಿಸುವಂಥ ಕೆಟ್ಟ ನುಡಿಗಳೇ ಕೇಳಿಬರುತ್ತಿರುತ್ತವೆ. ದಯಾಗುಣವಿಲ್ಲದ ವ್ಯಕ್ತಿಗಳು ಸತ್ಯ ನೀತಿ ನ್ಯಾಯದ ಮಾತುಗಳಿಗೆ ಕಿವಿಗೊಡದಂತಹ ನೀಚರಾಗಿರುತ್ತಾರೆ. ಅಪಾರವಾದ ಸಂಪತ್ತನ್ನು ಗಳಿಸುವುದಕ್ಕಾಗಿ ಆಡಳಿತದ ಗದ್ದುಗೆಯನ್ನು ಏರುವುದಕ್ಕಾಗಿ ಯಾರನ್ನು ಬೇಕಾದರೂ ಬಲಿ ಕೊಡಲು ತಯಾರಾಗಿರುತ್ತಾರೆ. ತಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಜಾತಿ ಮತ ಮತ್ತು ದೇವರ ಹೆಸರಿನಲ್ಲಿ ಬಹುಬಗೆಯ ಜನಸಮುದಾಯಗಳ ಸಹಬಾಳ್ವೆಯನ್ನು ಹಾಳು ಮಾಡಿ ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯದ ಮೇಲೆ ಎತ್ತಿಕಟ್ಟಿ ಕೊಲೆ ಸುಲಿಗೆಯನ್ನು ಮಾಡಿಸುತ್ತಾ ತಮ್ಮ ಹಿತವನ್ನು ಕಾಯ್ದುಕೊಳ್ಳುವ ಕ್ರೂರಿಗಳಾಗಿರುತ್ತಾರೆ. ನುಡಿಯಲಾಗದು
ನುಡಿಯಲಾಗದು ನಯ ನುಡಿ ಇಲ್ಲದವರೊಡನೆ ನುಡಿಯಲಾಗದು ದಯಗುಣ ಇಲ್ಲದವರೊಡನೆ